subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಗ್ರಾಹಕರಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಕ್ಯಾರೆಟ್ ಟು ಕ್ಯಾಪ್ಸಿಕಮ್ ಸ್ಯಾಲಡ್ ಈ ಶೆಕೆಗೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಒಂದು ಪ್ಯಾನಿಗೆ 2 ಟೀಸ್ಪೂನ್ ತುಪ್ಪ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಇಡಿ. ಅದು ಕರಗತ್ಲು, ಅದಕ್ಕೆ ನಾನು ಸ್ಲೈಸ್ ಮಾಡಿಟ್ಟಿರೋ ಕ್ಯಾಪ್ಸಿಕಮ್ಮು 3/4 ಕಪ್ ಹಾಕ್ಕೊಳ್ಳಿ. ಮತ್ತು ಸಾಲ್ಟ್ ಹಾಕ್ಕೊಳ್ಳಿ, ಅದಕ್ಕೆ 1/8 ಟೀಸ್ಪೂನು. ಚೆನ್ನಾಗಿ ಅದನ್ನು ಅದರಲ್ಲೇ ಫ್ರೈ ಮಾಡ್ಕೊಳ್ಳಿ. ಕ್ರಿಸ್ಪಿ ಕ್ರಂಚಿ ಆಗಬೇಕು, ತುಂಬ ಕ್ರಿಸ್ಪಿ ಆಗಬೇಕಂತಿಲ್ಲ, ಸ್ವಲ್ಪ ನೀರಿನಂಶ ಹೋಗ್ಬಿಟ್ಟು ತುಂಬ ನೀರು ಇರುತ್ತಲ್ಲ ಹಂಗೆ, ಅದು ನೋಡಿ ಇವಾಗ ಸ್ವಲ್ಪ ನೀರಿನಂಶ ಎಲ್ಲ ಹೋಯಿತು, ಕ್ರಂಚಿ ಆಯಿತು. ಈಗ ಅದಕ್ಕೆ 1/5 ಟೀಸ್ಪೂನು ಪೆಪ್ಪರ್ ಪೌಡ್ರ್ ಹಾಕಿ ಜಸ್ಟ್ ಒಂದು ಕಂಬೈನ್ ಮಾಡಿ ಅರೋಮೆಟಿಕ್ ಆಗೋ ತನಕ ಇದು ಲೋ ಫ್ಲೇಮ್ನಲ್ಲಿ. ಈಗ ಒಗ್ಗರಣೆ ತಯಾರು ಮಾಡೋಣ. 2 ಟೀಸ್ಪೂನು ಎಣ್ಣೆನ ಒಂದು ಸಣ್ಣ ಪ್ಯಾನಿಗೆ ಹಾಕ್ಬಿಟ್ಟು ಅದಕ್ಕೆ ಮಸ್ಟರ್ಡ್ 1/2 ಟೀಸ್ಪೂನ್ ಹಾಕಿ ಹೀಟ್ ಆಗುತ್ತಲೋ ಅದನ್ನೇನಪ್ಪ ಕ್ರ್ಯಾಕಲ್ ಆಗುತ್ತೆ ಅನ್ಬೇಕಾದ್ರೆ ಅದಕ್ಕೆ 1/2 ಟೀಸ್ಪೂನ್ ಜೀರಿಗೆ ಹಾಕಿ 2 ಪಿಂಚು ಹಿಂಗ್ ಪೌಡ್ರ್ ಹಾಕಿ ಈಗ ನೋಡಿ ಎಲ್ಲ ಒಟ್ಟಿಗೆ ಅದೆರಡು ಕ್ರ್ಯಾಕಲ್ ಆಗಿಬಿಟ್ಟು ಕಂಪ್ಲೀಟ್ ಮಾಡುತ್ತೆ. ಇದೂ ಫ್ರೈ ಆಗುತ್ತೆ, ಚೆನ್ನಾಗಿ ಫ್ರೈ ಆಗ್ತಾ ಇದೆಯಪ್ಪ ಅನ್ಬೇಕಾದ್ರೆ 1/2 ಗ್ರೀನ್ ಚಿಲ್ಲಿ, ತುಂಬ ಸ್ಪೈಸಿ ಇದೆ, ಸಾಕಾಗುತ್ತೆ. ಅದನ್ನು ಹಾಕ್ಕೊಳ್ಳಿ, ಮತ್ತೆ ಕಟ್ ಮಾಡಿಟ್ಟಿರೋದು, ಮತ್ತು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ, ಎಲ್ಲ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಅದು ಒಗ್ಗರಣೆ ತಯಾರಾಯಿತು. ಇವಾಗ ನಾವು ಫ್ರೈ ಮಾಡಿಟ್ಟಿರುವಂಥ ಕ್ಯಾಪ್ಸಿಕಮ್ ಇದೆಯಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ, 1/4 ಕಪ್ಪು. ಮತ್ತು 1/2 ಕಪ್ಪು ಗ್ರೇಟೆಡ್ ಕ್ಯಾರೆಟ್ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ. ಮತ್ತು ಅದಕ್ಕೆ ಕಡಲೆಕಾಯಿ ಬೀಜ ಹುರಿದು ಪುಡಿ ಮಾಡಿಟ್ಕೊಂಡಿನಿ, ಅದನ್ನು 3 ಟೇಬಲ್ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಕಟ್ ಮಾಡಿರುವಂಥ ಆನಿಯನ್ನು 1/2 ಕಪ್ಪು ಅದನ್ನು ಹಾಕ್ಕೊಳ್ಳಿ. ಮತ್ತು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅದಕ್ಕೆ. ಮತ್ತು ಒಂದು ಸತಿ ಕಂಬೈನ್ ಮಾಡ್ಕೊಳ್ಳಿ ಚೆನ್ನಾಗಿ ಸ್ಪೂನಿಂದ. ಇದು ಸ್ಯಾಲಡ್ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಇವಾಗ ತೆಂಗಿನಕಾಯಿ ತುರಿದಿರೋದು ಹಾಕ್ಕೊಳ್ಳಿ 3 ಟೇಬಲ್ಸ್ಪೂನು. ಮತ್ತು ಕೋರಿಯಾಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಸಪೂರ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟು. ಆಮೇಲೆ ಇದನ್ನು ಇವಾಗ ಇನ್ನೊಂದು ಸತಿ ಕಂಬೈನ್ ಮಾಡ್ಕೊಳ್ಳಿ. ಇಂಥದ್ದೆಲ್ಲ ತಿನ್ನಬೇಕು ನಾವು ಈ ಬೇಸಿಗೆ ಕಾಲದಲ್ಲಿ, ತುಂಬ ಒಳ್ಳೆಯದು ಇಮ್ಯುನಿಟಿಗೆ. ಈಗ 1/2 ಲೆಮನ್ ಸ್ಕ್ವೀಸ್ ಮಾಡಿ ಇದಕ್ಕೆ. ಇವಾಗ ನೋಡಿ ಸ್ಯಾಲಡ್ ಆಲ್ಮೋಸ್ಟ್ ರೆಡಿ ಆಗ್ತಾ ಬಂತು. ಈಗ ಅದನ್ನು ಇನ್ನೊಂದು ಸತಿ ಕಂಬೈನ್ ಮಾಡ್ಕೊಳ್ಳಿ, ಲೆಮನ್ ಜ್ಯೂಸ್ ಎಲ್ಲ ಕರೆಕ್ಟಾಗಿ ಎಲ್ಲದಕ್ಕೂ ತಾಗಲಿ. ಈಗ ನಾವು ಸೀಸನ್ ಒಗ್ಗರಣೆ ತಯಾರು ಮಾಡಿಟ್ಟಿದ್ದೀವಲ್ಲ ಅದನ್ನು ಹಾಕಿ ನೋಡಿ, ಯಮ್ಮಿ ಕ್ಯಾರೆಟ್ ಕ್ಯಾಪ್ಸಿಕಮ್ ಸ್ಯಾಲಡ್ ರೆಡಿ ಆಯಿತು. ಇದು ಸಮ್ಮರ್ ಡೆಲಿಕೇಸಿ, ತುಂಬಾ ಚೆನ್ನಾಗಿರುತ್ತೆ. ಒಂದು ಸೈಡ್ ಡಿಶ್ ಹಾಗೆ ರೈಸ್ ಜೊತೆಗೆ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಸೀ ಯು ಲೇಟರ್, ಬಾಯ್.